ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ರೈತರ ಸಾಲ ಮನ್ನಾ ಮಾಡಿದ್ದನ್ನ ನೋಡಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗೆ ಮತ ನೀಡಿ ಎಂದು ಪ್ರವೀಣ್ ಬಾಳಿಕಾಯಿ ಹೇಳಿದರು. ಅವರು ಶಿರಹಟ್ಟಿ ತಾಲೂಕಿನ ದೇವಿಹಾಳ, ದೇವಿಹಾಳ್ ತಾಂಡ, ರಣತೂರು, ಮಾಚೇನಹಳ್ಳಿಯಲ್ಲಿ ಭಾನುವಾರ ಶಿರಹಟ್ಟಿ ವಿಧಾನಸಭಾ ಮತಕ್ಷೇತ್ರದ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಆಗಿರುವಂತಹ ಹನುಮಂತಪ್ಪ ನಾಯಕ್ ಅವರ ಪರವಾಗಿ ಮತಯಾಚನೆಯನ್ನು ನಡೆಸಿ ಮತದಾರರನ್ನು ಉದ್ದೇಶಿಸಿ ಮಾತನಾಡಿದರು. ಅವರು ರೈತರ ಪರ ಹೆಚ್ಚು ಕಾಳಜಿ ಹೊಂದಿರುವಂತಹ ಕುಮಾರಸ್ವಾಮಿ ಅವರನ್ನು ಮತ್ತೊಮ್ಮೆ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕೆಂದರೆ ಶಿರಹಟ್ಟಿ ತಾಲೂಕಿನಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿರುವಂತಹ ಹನುಮಂತಪ್ಪ ನಾಯಕ್ ಅವರಿಗೆ ತಮ್ಮ ಮತವನ್ನು ನೀಡಿ ಆಯ್ಕೆ ಮಾಡಬೇಕು ಎಂದರು. ಈ ಸಮಯದಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಹನುಮಂತಪ್ಪ ನಾಯಕ್ ಅವರು ಮಾತನಾಡಿ, ಶಿರಹಟ್ಟಿ ತಾಲೂಕಿನಲ್ಲಿ ಈಗಾಗಲೇ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷದ ಶಾಸಕರನ್ನು ಆಯ್ಕೆ ಮಾಡಿ ಕಳಿಸಿದ್ದೀರಿ, ಆದರೆ ತಾಲೂಕಿನಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ. ಅದಕ್ಕಾಗಿ ಜೆಡಿಎಸ್ ಪಕ್ಷದಿಂದ ಸ್ಪರ್ಧಿಸಿರುವ ನನಗೆ ಒಮ್ಮೆ ಅವಕಾಶ ಕೊಡಿ, ತಾಲೂಕನ್ನು ಅಭಿವೃದ್ಧಿ ಮಾಡಿ ತೋರಿಸುತ್ತೇನೆ ಎಂದರು. ಈ ಸಮಯದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಅಂದಾನಯ್ಯ ಕುರ್ತುಕೋಟಿ, ಪದ್ಮರಾಜ್ ಪಾಟೀಲ್, ಶಂಕರ್ ಬಾಳಿಕಾಯಿ, ಸಚಿನ್ ನಾಯಕ್, ಡಿಎಂ ನಾಯಕ್ ಸೇರಿದಂತೆ ಇನ್ನೂ ಅನೇಕ ಪಕ್ಷದ ಮುಖಂಡರು ಹಾಗೂ ಗ್ರಾಮದ ಮತದಾರರು ಇದ್ದರು. ವೀರಣ್ಣ ಹಡ್ಪದ್, ಎನ್ಕೆಎಸ್ ಟಿವಿ ಫೋರ್, ಲಕ್ಷ್ಮೇಶ್ವರ. ನನಗೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಈ ಸಾರಿ ವಿಶೇಷವಾಗಿ ಜಾತ್ಯಾತೀತ ಜನತಾದಳಕ್ಕೆ ಬಿಟ್ರೆ ಬೇರೆ ಯಾರಿಗೂ ಮತ ಕೇಳುವ ಹಕ್ಕ ಇಲ್ಲ ಅನ್ನುವಂತ ಮಾತನ್ನ ಹೇಳಿ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಕುಮಾರಣ್ಣನವರು ಈ ಹಿಂದೆ ನುಡಿದಂತೆ ಹೋದ ಸಾರಿ ಚುನಾವಣೆಯೊಳಗ ತಮ್ಮ ಪ್ರಣಾಳಿಕೆಯೊಳಗ ಒಂದು ಮಾತನ್ನ ಹೇಳಿದ್ರು, ನನಗೆ ಸಂಪೂರ್ಣ ಬಹುಮತವನ್ನ ಕೊಟ್ಟರೆ ನಾನು ಇಡೀ ರಾಜ್ಯದ ರೈತರ ಸಂಪೂರ್ಣ ಸಾಲವನ್ನ ಮನ್ನಾ ಮಾಡ್ತೇನೆ ಅನ್ನುವಂತ ಮಾತನ್ನ ಹೇಳಿದ್ರು. ಆ ಪ್ರಕಾರ ದುರ್ದೈವಶಾತ್ ನಮಗೆ ಸಂಪೂರ್ಣ ಬಹುಮತ ಬರಲಿಲ್ಲ. ಕಾಂಗ್ರೆಸ್ನವರ ಜೊತೆಗೆ ಸಮ್ಮಿಶ್ರ ಸರ್ಕಾರ ಮಾಡುವಂತಹ ಅನಿವಾರ್ಯತೆ ಬಂದಾಗ್ಯೂ ಕೂಡ ಅವಾಗ ಕಾಂಗ್ರೆಸ್ನವರು ಇಲ್ಲ, ನಿಮ್ದು ಸಂಪೂರ್ಣ ಬಹುಮತ ಬಂದಿಲ್ಲ, ಸಾಲ ಮನ್ನಾದಂತ ದೊಡ್ಡ ಯೋಜನೆಗೆ ಯಾಕೆ ಹಾಕ್ತೀರಿ ಅಂತ ಹೇಳಿ ಕುಮಾರಣ್ಣವರಿಗೆ ಹೇಳುವಾಗ ಕುಮಾರಣ್ಣವರು ಇಲ್ಲ, ನನ್ನ ರೈತರು ಆತ್ಮಹತ್ಯೆ ಮಾಡ್ಕೋಬಾರ್ದು, ಕಷ್ಟವಾಗಿ ಬರಬಾರ್ದು ಅನ್ನುವಂತ ದೃಷ್ಟಿಕೋನವನ್ನ ಇಟ್ಕೊಂಡು ಇಲ್ಲ, ನಿಮ್ಮ ಎಲ್ಲ ಯೋಜನೆಗಳನ್ನ ಜಾರಿ ಇರೋದ್ರ ಮುಖಾಂತರ ನಾನು 2 ಲಕ್ಷ ರೂಪಾಯಿವರೆಗೆ ಸಾಲವನ್ನ ಮನ್ನಾ ಮಾಡ್ತೇನೆ ಅನ್ನುವಂತ ಮಾತನ್ನ ಹೇಳಿ 2 ಲಕ್ಷ ರೂಪಾಯಿವರೆಗೆ ಸಾಲವನ್ನ ಮನ್ನಾ ಮಾಡಿದಂತ ಶ್ರೇಷ್ಠ ಮುಖ್ಯಮಂತ್ರಿ ಯಾರು ರೈತರು? ಅದು ಕುಮಾರಸ್ವಾಮಿ ಅಂತ. ಮತದಾರ ಬಂಧುಗಳೇ, ಅದ್ರ ಜೊತೆಗೆ ಕುಮಾರಣ್ಣವರು ಯಾವಾಗ ಅಧಿಕಾರಕ್ಕೆ ಬಂದಾರ ಅವಾಗ ವಿಶೇಷವಾಗಿ ರೈತರ, ದೀನರ, ದಲಿತರ, ಶ್ರಮಿಕರ ಹಾಗೆ ಹೋರಾಟ ಮಾಡಿದಂತವ್ರು. ಆ ದಿಶೆಯಲ್ಲಿ ಈ ಸಾರಿ ಕುಮಾರಣ್ಣವರು ಮುಂಬರುವ ದಿನಮಾನದಲ್ಲಿ ರೈತ ಸಾಲ ಮಾಡಬೇಕು ಅನ್ನುವಂತ ದೃಷ್ಟಿಕೋನವನ್ನ ಇಟ್ಕೊಂಡು ಮುಂಗಾರಿನ ಹಂಗಾಮಿನಿಂದ ಮೊದಲ ದಾಸ್ತಾನು ಯೋಜನೆಯನ್ನ ಮಾಡಿಕೊಂಡು ಆ ರೈತರಿಗೆ ಬೆಂಬಲ ಬೆಲೆಯನ್ನ ಕೊಡುವಂತ ವಿಚಾರಧಾರೆಯೊಳಗೆ ಬಹಳಷ್ಟು ಶ್ರೇಷ್ಠವಾದಂತ ಯೋಜನೆಯನ್ನ ರೈತರಿಗಾಗಿ ಮಾಡಿದ್ದಾರೆ. ಮಹಾಮತದಾರರೇ, ಈ ದಿವಸ ನಾವು ಜಾತ್ಯಾತೀತ ಜನತಾ ದಳ ಈಗಾಗಲೇ ಕಾಂಗ್ರೆಸ್ನವರು ನಾವು 2 ಭಾಗ, ಒಂದು ರಾಮಕೃಷ್ಣ ದೊಡ್ಡಮನಿ ಅವ್ರದ್ದು, ಇನ್ನೊಂದು ಸುಜಾತಾ ದೊಡ್ಡಮನಿ ಅವ್ರದ್ದು. ಯಾರು ಬಿಜೆಪಿ ಓಟು ಅಥವಾ ಜನತಾ ದಳದ ಓಟು ಅವ್ರು ತಗೊಳಕ್ ಸಾಧ್ಯತೆ ಅಂದ್ರೆ ಇರೋ ಓಟ್ನೊಳಗ 2 ಹಂಚಿಕೆ ಮಾಡ್ಕೊಂಡಾರ. ಬಿಜೆಪಿ ಒಳಗ 9 ಮಂದಿ, ಇವನ್ ಕಾಲ ಅವನ್ ಕೈಯಾಗ, ಅವನ್ ಕಾಲ ಇವನ್ ಕೈಯಾಗ, ಎಲ್ಲರೂ ಕಾಲ್ ಜಗ್ಗವ್ರ. ಅದಕ್ಕ ಜಾತ್ಯಾತೀತ ಜನತಾ ದಳದ ಅಭ್ಯರ್ಥಿ ತೂಕ ಮಾಡಿ ಟಿಕೆಟ್ ಕೊಟ್ಟಂತ ಅಭ್ಯರ್ಥಿ. ಅದಕ್ಕೆ ಈ ಎಲ್ಲೋ ಪಕ್ಷಗಳ ಮಧ್ಯೆ ಒಂದು ಅವಕಾಶ ಕುಮಾರಣ್ಣ ಕೊಟ್ಟಿದ್ದಾದ್ರೆ ಈ ರೈತರಿಗೆ, ದೀನರಿಗೆ, ದಲಿತರಿಗೆ, ಬಡವರಿಗೆ, ಶ್ರಮಿಕರಿಗೆ ಎಲ್ಲರಿಗೂ ಶುಭೇಚ್ಛೆ ಆಗ್ತದೆ. ರಾಜ್ಯ ಇನ್ನೂ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಆಗ್ತೈತಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಈಗ ನನ್ನ ಜಿಲ್ಲೆಯ ಕಾರ್ಯಾಧ್ಯಕ್ಷ ಸೋಂಪು ಅವರು ಮಾತಾಡಬೇಕು.
ಗ್ರಾಮದ ತಂದೆ ತಾಯಂದಿರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈಗ ಏನು ಇವತ್ತು ಜನತಾದಳದಿಂದ ನಮ್ಮ ಹನುಮಂತಪ್ಪ ನಾಯಕರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ. ಇಲ್ಲಿವರೆಗೆ ನಮ್ಮ ಮುಖಂಡರಾದಂತ ನಜೀರ್ ಡೆಮ್ಮಳ ಅವರು ಮತ್ತು ಪ್ರವೀಣ್ ಮಾಳಿಕಾಯಿ ಅವರು ಎಲ್ಲ ಸವಿಸ್ತಾರವಾಗಿ ಹೇಳಿದ್ದಾರೆ. ಆದರೆ ಒಂದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು, ಈ ಪಕ್ಷ ಬಡವರಿಗಾಗಿ ಜನಿಸಿದಂತ ಪಕ್ಷ, ರೈತರ ಪಕ್ಷ. ಇವತ್ತಿನ ತನಕ 26,000 ಕೋಟಿ ಸಾಲ ಬಂದ ಜಾತ್ಯಾತೀತ ಜನತಾದಳದ ಅಭ್ಯರ್ಥಿಯಾದಂತಹ ಸನ್ಮಾನ್ಯ ಶ್ರೀ ಹನುಮಂತಪ್ಪ ಎಚ್ ನಾಯಕ್ ಅವರು ಅಭ್ಯರ್ಥಿಯಾಗಿ JDS ಅಭ್ಯರ್ಥಿಯಾಗಿದ್ದಾರೆ. ತಮ್ಮಲ್ಲಿ ಒಂದು ಕಳೆಕಳೆ ವಿನಂತಿ ಏನಪ್ಪ ಅಂತಂದ್ರ, ಈ ಮಾಚನಹಳ್ಳಿ ಎಲ್ಲ ಗ್ರಾಮಸ್ಥರಿಂದ ಕಳೆಕಳೆ ವಿನಂತಿ ಅಂದ್ರ, ಕುಮಾರಣ್ಣನ್ ಅವರು 15,000 ಚಿಕ್ಕ ರೈತರ ಒಂದು ಸಾಲವನ್ನ ಅಂದ್ರೆ 2 ಲಕ್ಷ ರೂಪಾಯಿ ಅವರಿಗೆ 15,000 ರೈತರ ಸಾಲವನ್ನ ಮಾಡಿದ್ದಾರೆ. ನಮ್ಮ ಸಿರತಿ ಮತ್ತು ಲಕ್ಷ್ಮೇಶ್ವರ ತಾಲೂಕಿನ ಎಲ್ಲ ರೈತರ, ಹಾಗೂ ಈಗ ಅವರು ರೈತರಿಗೆ ಪ್ರತಿ ಒಂದು ಎಕರೆಗೆ 10,000 ರೂಪಾಯಿ 10,000 ರೂಪಾಯಿ ಗೊಬ್ಬರಕ್ಕಾಗಿ ಬೀಜಕ್ಕಾಗಿ ಕೊಡುತ್ತಿದ್ದಾರೆ. ಆದ ಕಾರಣ ತಾವುಗಳು ದಯವಿಟ್ಟು ಈ ಬಾರಿ ಕುಮಾರಣ್ಣನ ಪಕ್ಷಕ್ಕೆ ಮತ ನೀಡಿ ಕುಮಾರಣ್ಣನನ್ನು ಈ ಸಲ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕಂತಂದು ನಾವೆಲ್ಲರಲ್ಲಿ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಸ್ತ್ರೀಯರಿಗೆ ಸ್ತ್ರೀಯರ ಸ್ತ್ರೀ ಶಕ್ತಿ ಎಲ್ಲಿ ಸಂಘಗಳಲ್ಲಿ ಏನು ಸಾಲ ತಗೊಂಡಿರಲ್ಲ ಅವರನ್ನು ಮನ್ನಾ ಮಾಡುವುದು, ಹಾಗೂ ವೃದ್ಧಾಪ್ಯ ವೇತನ ಇದು